ಹೋರಾಟದ ಎಚ್ಚರಿಕೆಗೆ ಸ್ಪಂದನೆ ಮಾಡಿದ ಅಧಿಕಾರಿಗಳು, ಕತ್ತಲಲ್ಲಿ ಭಯದಲ್ಲಿ ವಾಸ ಮಾಡುತ್ತಿರುವ ವಿದ್ಯಾರ್ಥಿಗಳ ಸಮಸ್ಯೆ ಇತ್ಯರ್ಥ. ಉಮೇಶ್ಗೆ ಮುದ್ನಾಳ. ಯಾದಗಿರಿ ತಾಲೂಕಿನ ಲಿಂಗೇರಿ ಸ್ಟೇಷನ್ ಗ್ರಾಮದಲ್ಲಿರುವ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದಲ್ಲಿ 15 ಹೆಚ್ಚು ಸಮಸ್ಯೆಗಳಿಂದಾಗಿ ವಿದ್ಯಾರ್ಥಿಗಳು ವಸತಿ ನಿಲಯ ಸಮಸ್ಯೆಗಳ ವಸತಿ ನಿಲಯವಾಗಿದೆ. ಇದರಿಂದಾಗಿ ವಿದ್ಯಾರ್ಥಿಗಳಿಗೆ ನರಕ ಯಾತನೆ ಜೀವನ ನಡೆಸುವಂತಾಗಿದೆ ಅಂತ ಮಾಡಿದ ಹೋರಾಟದ ಎಚ್ಚರಿಕೆಗೆ ಸ್ಪಂದನೆ ಸಿಕ್ಕಿದ್ದು, ಸುಮಾರು 4 ಲಕ್ಷ ರೂಪಾಯಿ ಸಮಸ್ಯೆ ಪೂರ್ಣಗೊಂಡಿದೆ ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ತಿಳಿಸಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ನಂತರ ಹೇಳಿಕೆ ನೀಡಿರುವ ಅವರು, ಈ ಹಿಂದೆ ಎಚ್ಚರಿಕೆ ನೀಡಿದ್ದಕ್ಕೆ ಸ್ಪಂದಿಸಿದ ಅಧಿಕಾರಿಗಳು ವಸತಿ ನಿಲಯದ ಸಮಸ್ಯೆಗಳಾದ ಊಟದ ತಟ್ಟೆಗಳಿಲ್ಲ, ಚಹಾ ಗ್ಲಾಸ್ ಇಲ್ಲ, ವೈದ್ಯಕೀಯ ತಪಾಸಣೆ ಇಲ್ಲ, ಶೌಚಾಲಯ ಸ್ವಚ್ಛತೆ ಇಲ್ಲ, ಚಂಪಿಲ್ಲ, ಬಕೆಟ್ ಇಲ್ಲ, ಆಟದ ಮೈದಾನ ಇಲ್ಲ, ಸೋಲಾರ್ ವಿದ್ಯುತ್ ಪರಿಕರಗಳು ಹಾಳಾಗಿದ್ದರೂ ರಿಪೇರಿ ಅಥವಾ ಹಲವು ಸಮಸ್ಯೆಗಳ ಬಗ್ಗೆ ಸಮಸ್ಯೆಗಳ ಕುರಿತು ಪರಿಹಾರ ದೊರಕಿಸಿಕೊಡುವಲ್ಲಿ ವಿದ್ಯಾರ್ಥಿಗಳು ಪಾತ್ರರಾಗಿದ್ದಾರೆ. ಮಲ್ಲಿಕಾರ್ಜುನ ಮಲ್ಲಿಕೇರಿ, NKS TV4, ಯಾದಗಿರಿ. ಲಿಂಗೇರಿ ಸ್ಟೇಷನ್ದಲ್ಲಿ ಸುಮಾರು ಕೋಟಿಗಟ್ಟಲೆ ಕಟ್ಟಿಗೆ ಬಡ ಮಕ್ಕಳಿಗೆ ಅನುಕೂಲ ಆಗಲ್ಲ ಅಂತಕ್ಕಂಥದ್ದು ಮೆಟ್ರಿಕ್ ನಂತರ ವಸತಿ ನಿಲಯದಲ್ಲಿ ಸಾಕಷ್ಟು ಸಮಸ್ಯೆ ಅವ ಅಂತಕ್ಕಂಥದ್ದು ನಾನು ಗಮನಕ್ಕೆ ತಂದಾಗ, ಅಲ್ಲಿ ಹೋಗಿ ನೋಡಿದಾಗ ಒಂದು ಎರಡಲ್ಲ 15-16 ಸಮಸ್ಯೆಗಳನ್ನು ಕಂಡುಬಂದವು. ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಗಮನಹರಿಸಬೇಕು, ಜಿಲ್ಲಾಡಳಿತ ಇತ್ತ ಗಮನ ಹರಿಸಿ ಎಲ್ಲ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಿದರೆ ಸರಿ, ಇಲ್ಲದಿದ್ದರೆ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದಾಗ ಎಚ್ಚೆತ್ತುಕೊಂಡು ಎಲ್ಲ ಸಮಸ್ಯೆಗಳನ್ನು ಸುಮಾರು 15-16 ಸಮಸ್ಯೆಗಳನ್ನು ಇತ್ಯರ್ಥ ಮಾಡಿರ್ತಕ್ಕಂಥದ್ದು ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಜಯ. ಇವತ್ತು ನಮ್ಗೆ ಏನಂತಂದ್ರೆ ಭಾಳ ಖುಷಿ ಆಗ್ತದೆ, ಬಡವ್ರ ಮಕ್ಕಳಿಗೆ ಒಂದು ಏನೋ ಕೆಲಸ ಮಾಡಿದ್ವಿ ಅನ್ನೋದಕ್ಕೆ. ಒಂದೇನದಂದರೆ ನಾನು ಎಲ್ಲ ಮಕ್ಕಳಿಗೆ ಕುಂದಿರಿಸಿಕೇಶ ಒಂದು ಪಾಠ ಹೇಳಿದ್ದೇನಂದರೆ, ಎಲ್ಲ ಮಕ್ಕಳು ಚೆನ್ನಾಗಿ ಓದಬೇಕು. ಇದು ಹಾಸ್ಟೆಲ್ ನಂಬುದಲ್ಲ, ನಿಂಬುದು. ಮುಂದೆ ಏನದಂದ್ರೆ ನಿಮ್ಮ ಮಕ್ಕಳು ಇಲ್ಲಿ ಬಿಟ್ಟಿರ್ತಾರೆ, ಚಲೋ ಓದಿಕೇಸಿ ಈ ಹಾಸ್ಟೆಲ್ಕ್ಕೆ ನಿಮ್ಮ ತಂದೆ ತಾಯಿ ನಿಮ್ಮ ಊರಿಗೆ ಕೀರ್ತಿ ತರ್ಬೇಕಂತಕ್ಕಂಥದ್ದು ನಾನು ಒಂದು ಪಾಠ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿ ಎಲ್ಲ ಹುಡುಗರು ನಾವು ಓದ್ತೀವಿ ರೀ, ನೀವು ಬಂದ್ಕಾಂತಿರ್ಬೇಕಂತಕ್ಕಂಥದ್ದು ನಾನು ಮನೆ ಮಾಡಿದ್ರು. ನಾನು ಈ ರೂಟಿಗೆ ಹೋದಾಗ ಯಾವಾಗಲೂ ನಿಮ್ಮ ಹಾಸ್ಟೆಲ್ಗೆ ಬಂದು ಭೇಟಿ ನೀಡ್ತೀನಿ. ಎಲ್ಲ ಸಮಸ್ಯೆಗಳು ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತಂದು ನೀವು ಇತ್ಯರ್ಥ ಮಾಡಿದ್ರಿ. ನೀವು ಓದೋದು ನಿಮ್ಮ ಜವಾಬ್ದಾರಿ, ಮೂಲಭೂತ ಸೌಕರ್ಯ ಹೋರಾಟ ಮಾಡಿ ಕೊಡಿಸೋದು ನನ್ನ ಜವಾಬ್ದಾರಿ ಅಂತಕ್ಕಂಥದ್ದು ಅಂದಾಗ ಹುಡುಗರು ಭಾಳ ಖುಷಿ ಆದವು. ನಮಗೆ ಕೂಡ ಏನದು ಅಲ್ಲಿರ್ತಕ್ಕಂಥ ಕಟ್ಟಕಡೆ ವ್ಯಕ್ತಿ, ಕೃಷಿ ಕೂಲಿ ಕಾರ್ಮಿಕರು, ಬಡವರು, ಭಾಳಷ್ಟು ಮಕ್ಕಳು ಇಲ್ಲಿ ಬಿಟ್ಟು ಇವತ್ತು ಬೆಂಗಳೂರು ಗುಳಿ ಹೋಗ್ತಕ್ಕಂಥದ್ದು ಹೋಗ್ಯಾರ. ಅಂಥವ್ರ ಮಕ್ಕಳಲ್ಲಿ ಓದ್ತಾರೆ, ಅಂಥವ್ರಿಗೆ ನಾವು ಸವಲತ್ತು ಕೊಡಿಸಲ್ಲ, ನಾವು ಇದನ್ನು ಸತ್ತಂಗೆ. ಹಂಗಾಗಿ ಅಲ್ಲಿ ಸಮಸ್ಯೆನ ಇತ್ಯರ್ಥ ಆಗಿದ್ದಕ್ಕೆ ನಾನು ಖುಷಿಪಡಿಸ್ತೀನಿ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಮ್ಮ ಹೋರಾಟಕ್ಕೆ ಸ್ಪಂದಿಸಿರ್ತಕ್ಕಂಥ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ.